ಸೋಂಕು ಹೆಚ್ಚಳ ಆಗ್ತಾ ಇದೆ. ವಿಶ್ವದೆಲ್ಲೆಡೆ ಈ ಒಮಿಕ್ರಾನ್ ರೂಪಾಂತರಿ ಆತಂಕ ಅಂತೂ ಇದ್ದೇ ಇದೆ. ಈ ಕ್ಷಣ ಬೆಂಗಳೂರು ಮೇಲೂ ಕೂಡ ಕೊರೋನಾ ಕರಿಛಾಯೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ನವೆಂಬರ್ 30, ನಾಳೆಯಿಂದ ಡಿಸೆಂಬರ್, ವರ್ಷದ ಕೊನೆಯ ತಿಂಗಳು. ಡಿಸೆಂಬರ್ ಅಂದರೆ ಅದು ಕ್ರಿಸ್ಮಸ್, ಡಿಸೆಂಬರ್ ಅಂದರೆ ಹೊಸ ವರ್ಷಾಚರಣೆ. ಈ ವರ್ಷಾಚರಣೆಗೆ, ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ದಟ್ಟಗೊಳ್ತಾ ಇದೆ ಒಮಿಕ್ರಾನಿಂದ. ಹೊಸ ವರ್ಷಾಚರಣೆಗೆ ವಿರೋಧಿಸ್ತಾ ಇದೆಯಾ BBMP? CM ಸಭೆಯಲ್ಲಿ ತನ್ನ ನಿಲುವನ್ನು BBMP ಹೇಳುವಂಥ ಚಾನ್ಸಸ್ ದಟ್ಟವಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಏನಾದ್ರೂ ಹಿಂದೆ ಮುಂದೆ ಆಗ್ಬಿಟ್ರೆ BBMPಗೆಲ್ಲ, BBMP ಏನು ಮಾಡ್ತಾ ಇತ್ತು, BBMP ಸರಿಯಾಗಿ ಆ್ಯಕ್ಷನ್ ಯಾಕೆ ತೊಗೊಳ್ಳಿಲ್ಲ ಅಂತ ನಾವು ಕೇಳ್ತೀವಿ, ಎಲ್ಲರೂ ಕೇಳ್ತಾರೆ. ಸೊ ಹಾಗಾಗಿ BBMP ಈಗಲೇ ಅಲರ್ಟ್ ಆಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಬೇಡವೇ ಬೇಡ ಸರ್, ಈ ಹೊಸ ವರ್ಷದ ಆಚರಣೆ ಈ ವರ್ಷ ಬೇಡವೇ ಬೇಡ. ಕ್ರಿಸ್ಮಸ್ ಕತೆ, ಒಮಿಕ್ರಾನ್ ಎಲ್ಲ ಕಡೆ ಕಾಡ್ತಾ ಇದೆ. ಹಾಗಾಗಿ ಲೆಟ್ಸ್ ಟೇಕ್ ಅ ಪ್ರಿಕಾಷನ್ ಮೆಷರ್ಸ್, ಮತ್ತು ಒಂಥರ ಆಂಟಿಸಿಪೇಟ್ ಮೊದಲೇ ಮಾಡ್ಬೋಣ, ಮುಂಜಾಗ್ರತಾ ಕ್ರಮವಾಗಿ ತಡೆಗಟ್ಟೋದಕ್ಕೆ ಈಗಾಗಲೇ ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟು ಅದನ್ನು ಕ್ಲಿಯರೆನ್ಸ್ ತೊಗೊಳ್ಳೋಣ ಅಂತ BBMP ಕೂಡ ಆಲೋಚನೆ ಮಾಡ್ತಿದೆಯಂತೆ. ಮೊನ್ನೆ ನಡೆದ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದ್ರ ಬಗ್ಗೆ ಮತ್ತೊಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಪಾಲಿಕೆ ವತಿಯಿಂದ ಈ ನ್ಯೂ ಇಯರ್, ಏಕೆಂದರೆ ಇದು ಹೊಸ ತಳಿ ಬಂದಿರೋ ಹಿನ್ನೆಲೆಯಲ್ಲಿ ಈ ನ್ಯೂ ಇಯರ್ ಮತ್ತು ಇದಕ್ಕೆ ಕ್ರಿಸ್ಮಸ್ ಸಮಯದಲ್ಲಿ ಆದಷ್ಟು ಜನ ಸೇರೋ ಜಾಗಗಳಲ್ಲಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಎನ್ಫೋರ್ಸ್ ಮಾಡಬೇಕು. ಆದಷ್ಟು ಸಭೆ ಜನ ಸೇರೋದನ್ನು ಕಡಿಮೆ ಮಾಡೋದು, ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೊಳ್ಳೋದು ಉತ್ತಮ ಅನಿಸುತ್ತೆ. ಈಗಾಗಲೇ ಈ ಬಗ್ಗೆ ಸರ್ಕಾರದಲ್ಲೂ ಚಿಂತನೆ ನಡೆದಿದೆ. ನಮ್ಮ ಕಡೆಯಿಂದ ಸಲಹೆ ಏನಂದರೆ, ಈ ಸೆಲೆಬ್ರೇಷನ್ಗಳನ್ನ ಆದಷ್ಟು ಕಡಿಮೆ ಮಾಡೋದು, ಮತ್ತು ಕಡಿಮೆ ಸಂಖ್ಯೆ ಮತ್ತು ಸ್ಟ್ರಿಕ್ಟಾಗಿ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದನ್ನು ಎನ್ಫೋರ್ಸ್ ಮಾಡಿ ಎಲ್ಲರೂ. ನಿನ್ನೆಯಿಂದ 5 ದಿವಸ ಕಡಲೆಕಾಯಿ ಪರಿಷೆ ಶುರುವಾಗಿದೆ. ದಿನಕ್ಕೊಂದು 45,000 ಜನ ಬರ್ತಿದ್ದಾರೆ.